ಕರ್ತನಲ್ಲಿ ನಂಬಿಕೆಯಿಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 17 ನೂತನ ಸೃಷ್ಟಿಯ ಪುನರುತ್ಥಾನದ ಬಾಧ್ಯತೆಗಳು ಪುಟ 382. ಮರಣವು ಮೊದಲನೆಯ ಮಾನವನಾದ ಆದಾಮನ ಮೂಲಕ ಪ್ರವೇಶಿಸಿತು ಮತ್ತು ಪುನರುತ್ಥಾನವು ಎರಡನೆಯ ಮಾನವನಾದ ಯೇಸು ಕ್ರಿಸ್ತನ ಪುನರುತ್ಥಾನದಿಂದುಂಟಾಯಿತು ಎಂಬ ಅಪೋಸ್ತಲನ ಮಾತುಗಳ ಅರ್ಥವನ್ನು ಯಾರೂ ತಪ್ಪಾಗಿ ಗ್ರಹಿಸಲಾಗದು. ಯಾಕೆಂದರೆ ದೇಹಧಾರಿಯಾಗಿದ್ದಾಗ ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ, ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನು. ಯೋಹಾನ 6:51, ಮತ್ತು ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು. ಯೋಹಾನ 11:25 ಎಂಬುದಾಗಿ ಯೇಸು ಕ್ರಿಸ್ತನು ತಾನೇ ಪ್ರಕಟಿಸಿದ್ದಾನೆ. ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೋ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. 1 ಕೊರಿಂಥ 15:22 ಎಂಬ ಸಾಮಾನ್ಯ ಭಾಷಾಂತರವು ಸ್ಪಷ್ಟವಾಗಿ ತಪ್ಪಾದ ಭಾಷಾಂತರವಾಗಿದೆ. ಈ ಮಾತುಗಳು ಅದೇ ರೂಪದಲ್ಲಿರುವುದಾದರೆ ಇತರ ದೇವರ ವಾಕ್ಯಗಳಲ್ಲಿರುವ ಕ್ರಿಸ್ತನ ಮೂಲಕ ಜೀವಿತರಾಗುವವರ ಮಿತಿಯುಳ್ಳ ಸಂಖ್ಯೆಗಳ ಬಗ್ಗೆ ತಿಕ್ಕಾಟವನ್ನು ಉಂಟು ಮಾಡುತ್ತದೆ. ಈ ತಪ್ಪಾದ ಭಾಷಾಂತರವು ವಿಶ್ವದ ರಕ್ಷಣೆಯ ಸಿದ್ಧಾಂತಕ್ಕೆ ಎಡೆಮಾಡಿಕೊಡುತ್ತದೆ. ಇದರಲ್ಲಿ ಕ್ರಿಸ್ತನ ಮೂಲಕ ದೇವರ ಕೃಪೆ ಮತ್ತು ಆಶೀರ್ವಾದಗಳು ಯಾರಿಗೆ ಜೀವ ಕೊಡಲಾಗುವುದೋ ಅವರ ಗುಣಲಕ್ಷಣಗಳ ಬಗ್ಗೆ ಇರುವ ವಾಕ್ಯಗಳಿಗೆ ಯಾವ ಅರ್ಥವೂ ಇದ್ದಂತೆ ಕಂಡುಬರುವುದಿಲ್ಲ. ಇತರ ದೇವರ ವಾಕ್ಯಗಳು ಹೇಗೂ ಯಾರು ಪರಲೋಕದಲ್ಲಿರುವ ದೇವರ ವಾಕ್ಯಗಳಿಗನುಸಾರವಾಗಿ ನಡೆದುಕೊಳ್ಳುತ್ತಾರೋ ಅವರ ಹೊರತಾಗಿ ಎಲ್ಲರೂ ನಿತ್ಯ ಜೀವವನ್ನು ಹೊಂದಲಾರರು ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಈ ಬಗ್ಗೆ ಸರಳವಾದ ಹೇಳಿಕೆಯೊಂದನ್ನು ಕರ್ತನ ಈ ಮಾತುಗಳಲ್ಲಿ ನೋಡಬಹುದು. ಯಾವನು ದೇವರ ಮಗನನ್ನು ಅಂಗೀಕರಿಸಿದ್ದಾನೋ ಅವನಿಗೆ ಆ ಜೀವವುಂಟು, ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ ಆ ಜೀವವಿಲ್ಲ. 1 ಯೋಹಾನ 5:12. ಈ ಮೇಲೆ ತಿಳಿಸಿದಂತೆ 1 ಕೊರಿಂಥ 15:22 ವಚನವನ್ನು ಓದಿದ ಅನೇಕರು ಜೀವಿತರಾಗುವರು, ಬಿ ಮೇಡ್ ಅಲೈವ್ ಎಂಬ ಪದದ ಮೇಲೆ ಸರಿಯಾದ ರೀತಿಯಲ್ಲಿ ಒತ್ತು ಕೊಡುವಲ್ಲಿ ವಿಫಲರಾಗಿದ್ದಾರೆ. ಅವರು ಈ ವಾಕ್ಯ ಭಾಗವು ಕೇವಲ ಸತ್ತವರೊಳಗಿಂದ ಎದ್ದು ಬರುವುದನ್ನು ಸೂಚಿಸುತ್ತದೆ ಎಂದು ತಿಳಿಸುತ್ತಾರೆ. ಆದರೆ ಅದರ ಅರ್ಥವು ಇದಕ್ಕಿಂತ ಬಹಳಷ್ಟು ವ್ಯಾಪಕವಾದದ್ದು ಮತ್ತು ಅಮೂಲ್ಯವಾದದ್ದು. ಆದಾಮನ ಮೂಲಕವಾಗಿ ಬಂದ ಮರಣವು ಇಂದು ಈ ಲೋಕವು ಹೊಂದಿರುವ ಜೀವದ ಕೇವಲ ಒಂದು ತುಣುಕಿನಷ್ಟು ನಷ್ಟವಲ್ಲ, ಆದರೆ ಅದು ಸಮಗ್ರವಾದ ಅರ್ಥದಲ್ಲಿ ಇಡೀ ಮಾನವ ಕುಟುಂಬದ ಪ್ರತಿನಿಧಿಯಾಗಿ ಆದಾಮನು ಹೊಂದಿದ್ದ ಜೀವದ ಸಂಪೂರ್ಣವಾದ ನಷ್ಟವೇ ಆಗಿದೆ. ಸಾಯುವುದು ಅಂದರೆ ಜೀವನಷ್ಟವಾಗಿದ್ದು ಆದಾಮನ ಮರಣವು ಆತನ ದಂಡನೆಯಿಂದ ಪ್ರಾರಂಭಗೊಳ್ಳುತ್ತದೆ. ಅದರಂತೆ ಜೀವಿತರಾಗುವುದು ಎಂದರೆ ಕೇವಲ ಸಮರ್ಪಕವಾದ ಜೀವಿತಕ್ಕೆ ಮರಣದಿಂದ ಹಿಂದಿರುಗುವುದಲ್ಲ. ಅದನ್ನು ಆದಾಮನು ಈ ಮೊದಲು ಹೊಂದಿದ್ದ ಸಮರ್ಪಕವಾದ ಸಂಪೂರ್ಣ ಜೀವಿತವನ್ನು ಪುನರ್ವಶಗೊಳಿಸಿಕೊಳ್ಳುವುದು ಎಂದು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಜೀವಿತರಾಗುವರು ಅಂದರೆ ಮರಣದಿಂದ ಮೇಲಕ್ಕೆತ್ತುವುದು. ಈ ವಾಕ್ಯ ಭಾಗವನ್ನು ಪರಿಗಣಿಸುವಾಗ ಜೀವ ಎಂಬುದರ ಸಂಪೂರ್ಣವಾದ ಅರ್ಥವನ್ನು ಗ್ರಹಿಸುವುದು ಯುಕ್ತವಾಗಿದೆ. ಕರ್ತನ ದೃಷ್ಟಿಕೋನದಲ್ಲಿ ಆದಾಮನ ಸಮಗ್ರ ಸಂತತಿಯವರು ಮರಣ ಹೊಂದಿದ್ದಾರೆ. ಕೇವಲ ಸಮಾಧಿಯೊಳಗೆ ಹೋದವರು ಮಾತ್ರವಲ್ಲ, ಆ ಮಾರ್ಗದಲ್ಲಿರುವವರು ಸಹ. ಜೀವ ಮತ್ತು ಮರಣದ ಬಗ್ಗೆ ನಮ್ಮ ಕರ್ತನ ಅಂದಾಜು, ಸತ್ತವರೇ ತಮ್ಮವರಲ್ಲಿ ಸತ್ತು ಹೋದವರ ಅಂತ್ಯಕ್ರಿಯೆಯನ್ನು ಮಾಡಲಿ, ಮತ್ತಾಯ 8:22 ಎಂಬ ಮಾತುಗಳಲ್ಲಿ ನಿದರ್ಶನಗೊಳ್ಳುತ್ತದೆ. ಇಲ್ಲಿ ಅವಿಶ್ವಾಸಿಗಳು ಇನ್ನೂ ಸತ್ತವರು ಎಂದು ಉಲ್ಲೇಖಿಸಲಾಗಿದೆ. ಯಾಕೆಂದರೆ ಅವರು ಜೀವದಾಯಕನೊಂದಿಗೆ ಯಾವುದೇ ಅನ್ಯೂನ್ಯತೆಯನ್ನು ಹೊಂದಿಲ್ಲ, ಅದೇ ಪ್ರಕಾರವಾಗಿ ವಿಶ್ವಾಸಿಗಳಾಗಿ ಜೀವಿಸುವವರು ಎಂದು ಉಲ್ಲೇಖಿಸಲಾಗಿದೆ. ಅವರುಗಳು ಇನ್ನೂ ನಿರೀಕ್ಷೆಯ ಮೂಲಕ ಮಾತ್ರವೇ ಸಾವಿನಿಂದ ಪಾರಾಗಿದ್ದರೂ ನಿಜವಾಗಿಯೂ ಅವರು ಪುನರುತ್ಥಾನಗೊಳ್ಳುವವರೆಗೆ ಸಾವಿನಿಂದ ಬಿಡುಗಡೆಯ ಅನುಭವವನ್ನು ಹೊಂದಿಕೊಳ್ಳಲಾರರು. ಆತನು ನಮ್ಮನ್ನು ಎಂತಹ ಭಯಂಕರ ಮರಣದಿಂದ ತಪ್ಪಿಸಿದನು, ಮುಂದೆಯೂ ತಪ್ಪಿಸುವನು. 2 ಕೊರಿಂಥ 1:10, ರೋಮ 8:24. ಪುನರುತ್ಥಾನದ ನಂತರ ಜೀವಿತಕ್ಕೆ, ಆಫ್ಟರ್ ರಿಸರೆಕ್ಷನ್ ಟು ಲೈಫ್. ಯಾವ ಪ್ರಕಾರ ಆದಾಮನಲ್ಲಿರುವವರೆಲ್ಲರೂ ಸಾಯುವವರಾದರೋ ಅದೇ ಪ್ರಕಾರ ಕ್ರಿಸ್ತನಲ್ಲಿರುವವರು ಜೀವಿತರಾಗುವರು. ಆಸ್ ಆಲ್ ಇನ್ ಆಡಮ್ ಡೈ, ಈವನ್ ಸೋ ಆಲ್ ಇನ್ ಕ್ರೈಸ್ಟ್ ಶಾಲ್ ಬಿ ಮೇಡ್ ಅಲೈವ್ ಎಂಬುದಾಗಿ 1 ಕೊರಿಂಥ 15:22
ಈ ವಚನವನ್ನು ಪುನಃ ಭಾಷಾಂತರಿಸಿದಾಗಲೇ ನಮಗೆ ಈ ವಾಕ್ಯ ಭಾಗವನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸಲು ಸಾಧ್ಯವಾಗುತ್ತದೆ. ಮಹತ್ವವಾದ ರೀತಿಯಲ್ಲಿ ಯಾರ್ಯಾರು ಆದಾಮನಲ್ಲಿ ಸಂಬಂಧಿಸಿದವರಾದರೋ ಅವರು ಮಾತ್ರವೇ ಆದಾಮನ ಪಾಪದ ನಿಮಿತ್ತ ಸತ್ತರು. ಸೈತಾನನು ಆರಂಭದಿಂದ ಸುಳ್ಳುಗಳ ಮತ್ತು ಕೊಲೆಪಾತಕರ ತಂದೆಯಾದಾಗ್ಯೂ ಆದಾಮನಿಗೆ ಮರಣ ಶಿಕ್ಷೆಯು ವಿಧಿಸಲ್ಪಟ್ಟಾಗ ಸೈತಾನನು ಆದಾಮನಿಗೆ ಸಂಬಂಧ ಪಡದ ಕಾರಣ ಆತನಿಗೆ ಮರಣವಿಲ್ಲ. ಅದರಂತೆ ದೇವದೂತರುಗಳು ತಮ್ಮ ತಕ್ಕ ವಾಸಸ್ಥಾನವನ್ನು ಬಿಟ್ಟವರಾದರೂ ಅವರಿಗೂ ಆದಾಮನ ಮರಣದಲ್ಲಿ ಪಾಲಿಲ್ಲ. ಅವರ್ಯಾರೂ ಆದಾಮನಿಗೆ ಸಂಬಂಧಪಟ್ಟವರಲ್ಲ. ಆದಾಮನು ಮಾನವ ಜನಾಂಗದ ಜೀವದಾಯಕನು, ತಂದೆಯು, ಮೂಲ ಪುರುಷನು. ತತ್ವರೂಪದಲ್ಲಿ ಆತನೊಳಗಿದ್ದ ಜನಾಂಗವು ಮರಣ ಸ್ಥಿತಿಗೆ ಬಾಧ್ಯರಾದರು ಮತ್ತು ಅವರ ತ್ವರಿತಗತಿಯಲ್ಲಿ ಸಮಾಧಿಗೆ ಸೇರುವವರಾದರು ಎಂಬ ಅಂಶವನ್ನು ಇಲ್ಲಿ ಅಪೋಸ್ತಲನು ನಮಗೆ ತಿಳಿಸುವವನಾಗಿದ್ದಾನೆ. ಆದಾಮನಲ್ಲಿರುವವರೆಲ್ಲರೂ ಆತನ ಮರಣ ಶಿಕ್ಷೆಯಲ್ಲಿ ಹೇಗೆ ಪಾಲುಗಾರರಾದರೋ ಹಾಗೆಯೇ ಕ್ರಿಸ್ತನಲ್ಲಿರುವವರು ಆತನ ಮೂಲಕ ದೈವಿಕ ಕೃಪೆಗೆ ಪಾಲುಗಾರರಾಗುವರು ಎಂಬುವಂಥದ್ದೇ.